ಗುಡ್ ಮಾರ್ನಿಂಗ್ ಅವತ್ತಾ ಇವತ್ತು ನಾವೇನು ಮಾಡೋಣ ಅಂದರೆ ಜೀವಿಗಳು ಹೇಗೆ ಬೆಳೆಯುತ್ತವೆ ಅನ್ನೋದನ್ನ ಅಭ್ಯಾಸ ಮಾಡೋಣ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂದರೆ ಕೀಟಹಾರಿ ಸಸ್ಯಗಳು ಯಾವುವು ಅವು ಯಾಕೆ ಕೀಟಹಾರಿ ಸಸ್ಯಗಳಾಗಿದ್ದಾವೆ ಅದಕ್ಕೆ ಉದಾಹರಣೆ ಉದಾ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಕಾಯ್ದುಕೊಂಡಿವಿ ಆಮೇಲೆ ನಾನು ಕೆಲವು ಜನರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ ಆಮೇಲೆ ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ನಿಮ್ಮ ಫಿಫ್ತ್ ಟೆಕ್ಸ್ಟ್ ಬುಕ್ಕಲ್ಲಿ ಖಾಲಿ ಬ್ಲ್ಯಾಂಕ್ ಪ್ಲೇಸಸ್ ಬಂದಿರ್ತವಲ್ಲ ಅಂತ ಬ್ಯಾಂಕ್ ಪ್ಲೇಸಸ್ಗಳನ್ನು ನೀವು ಫಿಲ್ ಮಾಡಿ ಕಳಿಸ್ಬೋದು ನಮಗೆ ಹೋಮ್ವರ್ಕ್ ಮಾಡಿ ಇವತ್ತು ನಾನು ಅದನ್ನೇ ಹೋಮ್ವರ್ಕ್ ಕೊಡೋದೀನಿ ಅಂದರೆ ಇನ್ನು ವಿಡಿಯೋ ನೋಡಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅದು ಓದ್ದಂಗೆ ಆಯಿತು ಇಲ್ಲದಿದ್ರೆ ಅದು ಸುಮ್ಮನೆ ಒಂದು ನೋಡೋಕೆ ವೀಡಿಯೋ ಆದಂಗೆ ಆಗಿಬಿಡ್ತದೆ ಅದಕ್ಕೆ ಇವತ್ತಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗೂ ನೀವೇನು ಮಾಡಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಹೋಮ್ವರ್ಕನ್ನು ಮಾಡಿ ಕಳಿಸ್ಬೇಕು ಹೌದಾ ನಾನು ನನಗೆ ಯಾರ್ಯಾರು ಹೋಮ್ ವರ್ಕ್ ಮಾಡಿ ಕಳಿಸ್ತಿರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡುವಂಥ ಕೆಲಸ ಮಾಡಿದ್ದೀನಿ ಅದು ನಿಮ್ಗೆ ಗುರ್ತು ಅದು ಹೌದಾ ಅದಕ್ಕೆ ಪ್ರತಿಯೊಬ್ಬರು ಯಾರ್ಯಾರು ವೀಡಿಯೋ ನೋಡ್ತಿರಲ್ಲ ಅವರೆಲ್ಲ ನನಗೆ ರಿಪ್ಲೈ ಮಾಡುವಂಥ ಕೆಲಸ ಮಾಡಿರಿ ಹಾಗಾದರೆ ಜೀವಿಗಳು ಸಜೀವಿಗಳು ಅಂತ ಯಾವುದನ್ನು ಕೇಳ್ತೀವಿ ಅಂದರೆ ಯಾವ ಜೀವಿಗಳು ಬೆಳವಣಿಗೆಯನ್ನು ಹೊಂತವ ಅದನ್ನು ಸಜೀವಿಗಳು ಅಂತ ಕರಿತೀವಿ ಅಂತ ಲಾಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ವಿ ಹಾಗಾದರೆ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಚಿತ್ರಗಳನ್ನು ಗಮನಿಸ್ರಿ ಒಂದು ಚಿಕ್ಕ ಮಗುವಿದೆ ಆಮೇಲೆ ನಿಮ್ಮ ವಯಸ್ಸಿನ ಒಂದು ಮಗು ಇದೆ ಆಮೇಲೆ ಏನು ವಯಸ್ಕ ಒಬ್ಬ ಮನುಷ್ಯ ಇದ್ದಾನೆ ನೋಡಿರಿ ಆ ಮೂರೂ ಜನರಿಗೆ ಹೋಲಿಸಿದ್ರೆ ಏನು ಹಾಂ ವಯಸ್ಸಿಗೆ ತಕ್ಕಂತೆ ಬದಲಾವಣೆಯಾಗಿದೆ ಆ ಬದಲಾವಣೆನೇನೇನು ಬೆಳವಣಿಗೆ ವ್ಯಕ್ತಿಯ ಗಾತ್ರದಲ್ಲಿ ಹೆಚ್ಚಳವಾಗಿದೆ ಆ ಹೆಚ್ಚಳನೇನು ಆ ಹೆಚ್ಚಳನೇನು ಬೆಳವಣಿಗೆ ಹೌದಾ ಅದೇ ರೀತಿಯಾಗಿ ಒಂದು ಬೀಜವನ್ನು ತೆಗೆದುಕೊಂಡಾಗ ಆ ಬೀಜ ಏನಾಗ್ತದೆ ಅಂದರೆ ಮೊಳಕೆ ಹೊಡಿತದೆ ಮೊಳಕೆ ಇದ್ದಿದ್ದು ಸಸ್ಯವಾಗ್ತದೆ ಸಸ್ಯ ಇದ್ದಿದ್ದು ಮರ ಆಗ್ತದೆ ಇದು ಕೂಡ ಏನು ಗಾತ್ರದಲ್ಲಿ ಮತ್ತು ಎತ್ತರದಲ್ಲಿ ಸಸ್ಯ ಬೆಳವಣಿಗೆಯನ್ನು ಹೊಂದಿದೆ ಒಂದು ಮೊಟ್ಟೆ ಇದ್ದಿದ್ದು ಮರಿ ಆಗ್ತದೆ ಮರಿ ಇದ್ದಿದ್ದು ಕೋಳಿಯಾಗಿ ಮಾರ್ಪಾಡಾಗ್ತದೆ ಹಾಗಾದರೆ ಇದು ಕೂಡ ಒಂದು ರೀತಿಯ ಬೆಳವಣಿಗೆ ಹೌದಾ ಹಾಗಾದರೆ ಬೆಳವಣಿಗೆಯನ್ನು ನಾವು ಏನಂತ ಹೇಳ್ಬೋದಂದರೆ ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗೋದೆ ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗೋದನ್ನೇ ನಾವೇನು ಅಂದರೆ ಬೆಳವಣಿಗೆ ಹೌದಾ ಬೆಳವಣಿಗೆಯನ್ನು ನಾವು ಒಂದು ದಿನದಲ್ಲಿ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಳವಣಿಗೆ ನಿರಂತರವಾಗಿ ನಡೆಯುವಂತಹ ಕ್ರಿಯೆ ಬಹಳ ದಿನಗಳ ನಂತರ ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಹೌದು ಇವನಲ್ಲಿ ಬೆಳವಣಿಗೆ ಆಗಿದೆ ಅಂತ ಗುರುತಿಸ್ಬೋದು ದಿನ ದಿನ ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಆ ವ್ಯಕ್ತಿಯಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದನ್ನು ಗುರುತಿಸುವುದು ಕಷ್ಟ ಸಾಧ್ಯ ಆಗ್ತದೆ ಇನ್ನು ಕೆಲವುಗಳನ್ನು ಸರಿ ತಪ್ಪುಗಳನ್ನು ಗುರುತಿಸಿ ಎಂತ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ಅಷ್ಟು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಏನು ಪ ಮೊದಲನೇದೇನಿದೆ ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುವು ಜನ್ನ ಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರ ಪಡೆಯುವು ಹಾಗಾದರೆ ಇದಕ್ಕೆ ನಮ್ಮ ಆನ್ಸರ್ ಏನಪ್ಪ ಅಂದರೆ ಸರಿ ನಮ್ಮ ಆನ್ಸರ್ ಏನು ಸರಿ ಹೌದು ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ ಹೌದಾ ಇನ್ನ ನೆಕ್ಸ್ಟ್ ನೋಡೋಣ ಸರಿ ತಪ್ಪು ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ ಒಂದೆರಡು ದಿನಗಳಲ್ಲಿ ಆಗುತ್ತದೆ ಜೀವಿಗಳ ಬೆಳವಣಿಗೆ ಒಂದೆರಡು ದಿನಗಳಲ್ಲಿ ಆಗುವುದಿಲ್ಲ ತಪ್ಪು ಏನಿದು ತಪ್ಪು ಅಕ್ಕ ಜೀವಿಗಳ ಬೆಳವಣಿಗೆ ನಾನು ಹೇಳಿದೆ ನಿರಂತರವಾಗಿರ್ತದ ಆಮೇಲೆ ಹೆಚ್ಚು ದೀರ್ಘಕಾಲದವರೆಗೆ ಹೆಚ್ಚು ವೇಳೆಯನ್ನು ತೆಗೆದುಕೊಳ್ತದೆ ಇನ್ನು ನೆಕ್ಸ್ಟ್ ನೋಡೋಣ ಸಸ್ಯಗಳ ಬೆಳವಣಿಗೆಗೂ ಅವುಗಳ ಕಾಂಡದ ತುದಿ ಮತ್ತು ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಇದು ಕೂಡ ತಪ್ಪು ಯಾಕಂದರೆ ಸಸ್ಯದ ಬೆಳವಣಿಗೆ ಕೇವಲ ಕಾಂಡದ ತುದಿ ಮತ್ತು ಕಾಂಡದಲ್ಲಿ ಕಂಡುಬರೋದಿಲ್ಲ ಅದು ಬೇರುಗಳಲ್ಲೂ ಕಂಡು ಬರ್ತದೆ ಹಣ್ಣುಗಳಲ್ಲೂ ಕಂಡು ಬರ್ತದೆ ಹೂಗಳಲ್ಲೂ ಕಂಡು ಬರ್ತದೆ ಸಸ್ಯದ ಬೆಳವಣಿಗೆ ಸಸ್ಯದ ಪ್ರತಿಯೊಂದು ಭಾಗದಲ್ಲೂ ಕಂಡು ಬರ್ತದೆ ಸಸ್ಯದ ಪ್ರತಿಯೊಂದು ಭಾಗದಲ್ಲೂ ಏನಾಗ್ತದೆ ಕಂಡು ಬರ್ತದೆ ಅದಕ್ಕೆ ಇದು ತಪ್ಪು ಇನ್ನ ನೆಕ್ಸ್ಟ್ ನೋಡೋಣ ಹೌದಾ ಜೀವಿಗಳು ಹೇಗೆ ಬೆಳವಣಿಗೆ ಹೊಂತಾವ ಅನ್ನೋದನ್ನು ನೋಡಿದ್ವಿ ಇನ್ನು ಜೀವಿಗಳು ಚಲಿಸುತ್ತವೆ ಸಜೀವಿ ಅಂತ ನಾವು ಒಂದು ಜೀವಿಯನ್ನು ಗುರುತಿಸ್ಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಏನಪ್ಪ ಅಂದರೆ ಆ ಜೀವಿಯ ಚಲನೆ ಇಲ್ಲಿ ಬೇರೆ ಬೇರೆ ಜೀವಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೀನಾಗಿರಬಹುದು ಕಪ್ಪೆ ಆಗಿರ್ಬೋದು ಹಾರುವಂಥ ಪಕ್ಷಿ ಆಗಿರ್ಬೋದು ಹೆಬ್ಬಾವು ಆಗಿರ್ಬೋದು ಕುದುರೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇವೆಲ್ಲ ಹೇಗೆ ಚಲಿಸ್ತಾವ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ನಾವು ಒಂದು ಮೀನನ್ನು ತೊಗೊಂಡಿದ್ದೆ ಆದರೆ ಮೀನಿನಲ್ಲಿ ಈಜು ರೆಕ್ಕೆಗಳಿರ್ತವೆ ಹೌದಾ ಬೇರೆ ಬೇರೆ ಬಿಂಬಾಲದ ರೆಕ್ಕೆ ಹೌದಾ ಆಮೇಲೆ ಮೇಲೆ ಕೆಳಗೆ ಚಲಿಸುವಂಥ ಬೇರೆ ಬೇರೆ ಪೆಲ್ವಿಕ್ ರೆಕ್ಕೆಗಳು ಹಿಂಗೆ ಮೀನುಗಳಲ್ಲಿ ರೆಕ್ಕೆಗಳಿರ್ತಾವೆ ಕಪ್ಪೆಯನ್ನು ತೊಗೊಂಡಿದ್ದೆ ಆದರೆ ಕಪ್ಪೆಯಲ್ಲಿ ಚಲನೆಗೆ ಹಿಂಗಾಲುಗಳು ಮತ್ತು ಮುಂಗಾಲುಗಳಿದಾವೆ ಅವು ನೆಗಿಲಿಕ್ಕೆ ಸಹಾಯ ಮಾಡ್ತಾವ ಪಕ್ಷಿಯಲ್ಲಾದರೆ ಹಾರುವ ರೆಕ್ಕೆಗಳಿದಾವೆ ಹಾರುವ ರೆಕ್ಕೆಗಳು ಏನು ಮಾಡ್ತವೆ ಹಾರಲಿಕ್ಕೆ ಸಹಾಯ ಮಾಡ್ತಾವೆ ಹಾವಾದರೆ ಹೌದಾ ಚಲನೆಗೆ ಯಾವುದೇ ಅಂಗಗಳು ಇಲ್ದಿದ್ರೂ ಹಾವು ತೆವಳಿಕೊಂಡು ತನ್ನ ಚರ್ಮನೇ ಅದಕ್ಕೆ ಚಲನಾಂಗ ತೆವಳಿಕೊಂಡು ಏನಾಗ್ತದೆ ಅಂದ್ರೆ ಸಾಕ್ತದ ಕುದುರೆ ಅತ್ಯಂತ ವೇಗವಾಗಿ ಕಾಲುಗಳ ಮೂಲಕ ಏನಾಗ್ತದೆ ಅಂದ್ರೆ ಚಲಿಸ್ತದೆ ಮನುಷ್ಯರು ಕೂಡ ಏನು ಮನುಷ್ಯರಲ್ಲಿರುವಂಥ ನಾಲ್ಕು ಕಾಲುಗಳಲ್ಲಿ ಎರಡು ಮುಂಗಾಲುಗಳು ಕೈಗಳಾಗಿ ಮಾರ್ಪಾಡಾಗಿದಾವೆ ಹಿಂಗಾಲುಗಳು ಏನಾಗಿದಾವೆ ಕಾಲುಗಳು ಮಾರ್ಪಾಡಾಗಿದಾವೆ ಹೌದಾ ನೇರವಾಗಿ ನಿಲ್ಲುವಂಥ ದೇಹ ಇರೋದರಿಂದ ಕಾಲುಗಳ ಮೂಲಕ ನಾವು ಕೂಡ ಏನು ಮಾಡ್ತೀವಿ ಅಂದರೆ ಚಲಿಸ್ತೀವಿ ಕಾಲುವಿನ ಮೂಲಕ ನಾವು ಕೂಡ ಏನು ಮಾಡ್ತೀವಿ ಚಲಿಸ್ತೀವಿ ಈ ರೀತಿಯಾಗಿ ನಾವು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಚಲನೆಯನ್ನು ಕಾಣ್ತೀವಿ ಹೌದಾ ಇನ್ನು ಇನ್ನು ನಮ್ಮ ಸುತ್ತಮುತ್ತಲು ಕಾರು ಬಸ್ಸು ಇವೆಲ್ಲ ಏನೋ ಚಲಿಸೋದನ್ನು ನೀವು ದಿನಾಲು ನೋಡಿರ್ತೀರ ಹಳ್ಳ ಹರಿಯುತ್ತಿರೋದು ಅದು ಒಂದು ರೀತಿಯ ಚಲನೆ ಆದರೆ ಅವೆಲ್ಲ ನಿರ್ಜೀವಿಗಳು ಆದರೆ ಸಜೀವಿಗಳಲ್ಲಿರುವಂಥ ಚಲನೆ ಏನಪ್ಪ ಅಂದರೆ ನಿರ್ದಿಷ್ಟವಾದ ಅಂಗಗಳ ಮೂಲಕ ಸಾಕ್ತದ ಹೌದಾ ಇನ್ನು ಪ್ರಾಣಿಗಳಿಗೆ ಚಲನಾಂಗಗಳಿದ್ದರೆ ಸಸ್ಯಗಳಿಗೆ ಯಾವುದೇ ಚಲನಾಂಗಗಳು ಇಲ್ಲ ಸಸ್ಯಗಳು ಹೌದಾ ಒಂದು ಸ್ಥಳದಲ್ಲಿ ಸ್ಥಿರವಾಗಿರ್ತಾವ ಹೌದಾ ಬೇರುಗಳ ಮೂಲಕ ಒಂದೇ ಜಾಗಕ್ಕೆ ಏನಾಗಿರ್ತಾವಂದರೆ ಹಿಡಿದಿಟ್ಟಲ್ಪಟ್ಟು ಏನು ಹಿಡಿದಿಟ್ಟಲ್ಪಟ್ಟಿರ್ತಾವ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಸ್ಯಗಳಿಗೆ ಚಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೂ ಕೂಡ ಸಸ್ಯಗಳು ಏನೋ ಕೆಲವು ರೀತಿಯ ಚಲನೆಗಳನ್ನು ತೋರ್ಪಡಿಸ್ತವೆ ಅದರಲ್ಲಿ ಮುಖ್ಯವಾಗಿ ಏನೋ ಬೇರುಗಳು ಭೂಮಿಯಲ್ಲಿರುವ ನೀರು ನೀರಿರ್ತದಲ್ಲ ಬೇರುಗಳು ಭೂಮಿಯಲ್ಲಿರುವಂಥ ನೀರಿನ ಕಡೆಗೆ ಏನಾಗ್ತವೆ ಅಂದರೆ ಬೆಳಿತಾವ ಆಲದ ಮರದ ಬೇರುಗಳನ್ನು ನೀವು ಹಲವಾರು ಕಿಲೋಮೀಟರ್ಗಳವರೆಗೆ ಕಾಣಬಹುದು ಎಲ್ಲಿ ನೀರು ಇರ್ತೋ ಅಲ್ಲಿವರೆಗೂ ಆಲದ ಮರದ ಬೇರುಗಳು ಬೇರುಗಳೇನಾಗಿರ್ತವೆ ಅಂದರೆ ಚಲಿಸ್ತಾವೆ ಇನ್ನು ಸೂರ್ಯಕಾಂತಿಯ ಸಸ್ಯವನ್ನು ನೋಡಿದ್ದೆ ಆದರೆ ಯಾವ ಕಡೆ ಸೂರ್ಯ ಉದಯಿಸಿರ್ತಾರಲ್ಲ ಹೌದಾ ಬೆಳಗಿನ ಜಾವ ಆ ಕಡೆ ಏನು ಮಾಡ್ತವೆ ಅಂದರೆ ಸೂರ್ಯಕಾಂತಿಯ ಹೂವಿನ ಮುಖ ಇರ್ತದ ಆಮೇಲೆ ಹೆಂಗೆ ಸೂರ್ಯ ಚಲಿಸ್ತಾ ಹೋಗ್ತಾನ ಅದಕ್ಕೆ ಅಭಿಮುಖವಾಗಿ ಹೂವಿನ ಮುಖ ಕೂಡ ಏನಾಗ್ತದಂದ್ರೆ ಚಲಿಸ್ತಾ ಹೋಗ್ತದೆ ಹಂಗಾರೆ ಈ ರೀತಿಯಾದಂತಹ ಚಲನೆಗಳನ್ನ ನಾವೇನ್ಮಾಡ್ತೀವಂದ್ರೆ ಸಸ್ಯಗಳಲ್ಲಿ ಕಾಣ್ತೀವಿ ಅದೇ ರೀತಿಯಾಗಿ ಮುಟ್ಟಿದರೆ ಮುನಿ ಸಸ್ಯದಲ್ಲೂ ನಾವೇನ್ಮಾಡ್ತೀವಂದ್ರೆ ಹೌದಾ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅದು ಒಂದು ರೀತಿಯ ಚಲನೆ ಅದನ್ನು ನಾವೇನು ಮಾಡ್ತೀವ ಅಂದ್ರೆ ನೋಡ್ತೀವಿ ಹೌದಾ ಜೀವಿಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ನಡೀತದ ಇನ್ನ ಜೀವಿಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿ ನಡೀತದೆ ನೋಡ್ರಿ ಲಕ್ಷ ಕೊಡ್ರಿ ಪ್ರತಿಯೊಂದು ಜೀವಿ ಅಂದಮೇಲೆ ಅದರ ಮೇಲೆ ದೇಹದಲ್ಲಿ ಬೇಡವಾದ ವಸ್ತುಗಳು ಉಂಟಾಗಲೇಬೇಕು ಆ ಬೇಡವಾದ ವಸ್ತುಗಳನ್ನು ಜೀವಿ ಹೊರಹಾಕಿದ್ರೆ ಮಾತ್ರ ಅದು ಆರೋಗ್ಯಯುತವಾಗಿ ಇರಲಿಕ್ಕೆ ಸಾಧ್ಯ ಇದೆ ಅದು ಬೇಡವಾದ ವಸ್ತುಗಳನ್ನು ಹೊರ ಹಾಕಲಿಲ್ಲ ಅಂದರೆ ಹೌದಾ ಅದು ಅನಾರೋಗ್ಯ ಸ್ಥಿತಿಗೆ ಹೋಗ್ತದೆ ಅದಕ್ಕೆ ನಮ್ಮ ದೇಹದಲ್ಲಿ ಬೇಡವಾದಂಥ ವಸ್ತುಗಳು ಯಾವಪ್ಪ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಹೌದಾ ಅಥವಾ ಏನೋ ಮಲಮೂತ್ರ ಆಗಿರ್ಬೋದು ಇಂತಹ ವಸ್ತುಗಳನ್ನು ನಮ್ಮ ದೇಹದಿಂದ ಬೇ ಹೊರಗಡೆ ಹಾಕಲೇಬೇಕು ಹಾಗಾದರೆ ಕಾರ್ಬನ್ ಡೈಆಕ್ಸೈಡನ್ನು ಉಸಿರನ್ನು ಹೊರ ಹಾಕೋದ್ರ ಮೂಲಕ ಹೊರ ಹಾಕ್ತೀವಿ ಆಮೇಲೆ ನಮ್ಮ ಚರ್ಮದಲ್ಲಿರುವಂತಹ ಕೆಲವು ಲವಣಗಳು ಅಮೋನಿಯಾ ಯೂರಿಯಾ ಯುರಿಕ್ ಆಸಿಡ್ ಇಂತಹ ಕೆಲವು ಲವಣಗಳನ್ನು ನಾವೇನು ಮಾಡ್ತೀವಿ ಅಂದರೆ ಬೆವರಿನ ಮೂಲಕ ಹೊರ ಹಾಕ್ತೀವಿ ಮಲಮೂತ್ರ ಮಲಮೂತ್ರದ ಮೂಲಕ ಅಮೋನಿಯಾ ಯೂರಿಯಾ ಯುರಿಕ್ ಆಮ್ಲದಂತಹ ಕೆಲವು ನೈಟ್ರೋಜನ್ ತ್ಯಾಜ್ಯಗಳನ್ನು ದೇಹದಿಂದ ಏನು ಮಾಡ್ತೀವಿ ಹೊರ ಹಾಕ್ತೀವಿ ಇನ್ನು ಪ್ರಾಣಿಗಳು ಕೂಡ ಅದು ಅವುಗಳಿಗೆ ಬೇ ಬೇಡವಾದಂಥ ವಸ್ತುವನ್ನು ಮಲ ವಿಸರ್ಜನೆ ಮಾಡುವ ಮೂಲಕ ಏನು ಮಾಡ್ತವೆ ಅಂದರೆ ಹೊರ ಹಾಕ್ತವೆ ಇನ್ನು ಸಸ್ಯಗಳಲ್ಲೂ ಕೂಡ ವಿಸರ್ಜನೆ ನಡೀತದೆ ಯಾವ ರೀತಿಯಾಗಿಪ್ಪ ಅಂದರೆ ಹೌದಾ ರಾತ್ರಿಯ ವೇಳೆಯಲ್ಲಿ ಏನು ಉಸಿರಾಟ ಕ್ರಿಯೆ ನಡೆಸ್ತಾವೆ ಅವು ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತವೆ ಹಾಗಾದರೆ ಸಸ್ಯಗಳು ಕೂಡ ಉಸಿರಾಟವನ್ನು ನಡೆಸ್ತಾವ ರಾತ್ರಿಯ ವೇಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬೇಡವಾದಂಥ ವಸ್ತು ಹೌದಾ ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಅದನ್ನು ಬೇಡವಾದ ವಸ್ತುವಾಗಿ ರಾತ್ರಿಯೇ ಹೊರ ಹಾಕ್ತಾವ ಹಗಲಿನ ವೇಳೆಯಲ್ಲಿ ಅದೇ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೇನು ಮಾಡ್ತಾವಂದರೆ ದ್ವಿತೀಯ ಕ್ರಿಯೆಗೆ ಬಳಸ್ಕೊಳ್ತಾವ ಇನ್ನು ಸಸ್ಯಗಳು ನಮ್ಮ ರೀತಿಯಾಗಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಲಿಲ್ಲ ಅಂದ್ರೂ ಅವು ಕೂಡ ಒಂದು ರೀತಿಯ ವಿಸರ್ಜನೆಯನ್ನು ತೋರಿಸ್ಪಡಿಸ್ತಾವೆ ಅವುಗಳಲ್ಲಿ ಉಂಟಾಗುವಂಥ ಚಲನೆ ಇಲ್ಲ ಅದಕ್ಕೆ ಅವುಗಳಲ್ಲಿ ಉಂಟಾಗುವಂಥ ತ್ಯಾಜ್ಯ ಪದಾರ್ಥಗಳು ಕೂಡ ಏನು ಕಡಿಮೆ ಅವು ನೇರವಾಗಿ ಆಹಾರವನ್ನು ಸೇವಿಸೋದಿಲ್ಲ ಅದಕ್ಕೆ ಅವುಗಳಲ್ಲಿ ಉಂಟಾಗುವಂಥ ತ್ಯಾಜ್ಯ ಪದಾರ್ಥಗಳ ಪ್ರಮಾಣ ಏನು ಕಡಿಮೆ ಅದಕ್ಕೆ ಸಸ್ಯಗಳು ವರ್ಷದಲ್ಲಿ ಒಂದು ಸಲ ತಮ್ಮ ಎಲೆಗಳನ್ನು ಉದುರಿಸ್ಕೊಳ್ಳೋ ಮೂಲಕ ಆ ಎಲೆಗಳೇನು ಹಳದಿ ಬಣ್ಣಕ್ಕೆ ಬರ್ತಾವಲ್ಲ ಆ ಹಳದಿ ಯಾಕೆ ಹಳದಿ ಬಣ್ಣಕ್ಕೆ ಯಾಕೆ ಎಲೆಗಳು ಬರ್ತಾವಪ್ಪ ಅಂದರೆ ದೇಹದಲ್ಲಿರುವಂಥ ಎಲ್ಲ ತ್ಯಾಜ್ಯಗಳನ್ನು ಹಳದಿ ಭಾಗಕ್ಕೆ ತಂದು ಉದುರಿಸುವಂಥ ಕೆಲಸವನ್ನು ಸಸ್ಯದ ಎಲೆಗಳು ಮಾಡ್ತವೆ ಅದೇ ರೀತಿಯಾಗಿ ನಾವು ಕಾಂಡ ಕೊಳೆತ ಭಾಗಗಳನ್ನು ನೋಡಿದ್ದೀವಿ ಆ ಕಾಂಡಕ್ಕೆ ತೊಗಟೆ ಬರ್ತದ ಆ ತೊಗಟೆಯಲ್ಲೂ ಕೆಲವು ತ್ಯಾಜ್ಯ ಪದಾರ್ಥಗಳೇನಾಗ್ತವೆ ಅಂದರೆ ಹೊರ ಹಾಕಲ್ಪಡ್ತದ ಹೌದಾ ಆಮೇಲೆ ಹೆಚ್ಚಾದಂಥ ನೀರು ಹೆಚ್ಚಾದಂತಹ ನೀರು ಬಾಷ್ಪ ವಿಸರ್ಜನೆಯ ಮೂಲಕ ಏನು ಮಾಡ್ತವೆ ಅಂದರೆ ಸಸ್ಯಗಳು ನಾವು ಹೆಂಗೆ ಮೂತ್ರ ವಿಸರ್ಜನೆ ಮಾಡ್ತಿಲ್ಲ ಹಂಗೆ ಸಸ್ಯಗಳು ಬಾಷ್ಪ ವಿಸರ್ಜನೆಯ ಮೂಲಕ ತಮ್ಮ ದೇಹದಲ್ಲಿರುವಂಥ ನೀರನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾವೆ ಇಷ್ಟು ಏನಪ್ಪ ಅಂದರೆ ಜೀವಿಗಳ ವಿಸರ್ಜನೆ ಜೀವಿಗಳ ವಿಸರ್ಜನೆ ಪ್ರಾಣಿಗಳಲ್ಲೂ ವಿಸರ್ಜನೆ ಸಸ್ಯಗಳಲ್ಲೂ ವಿಸರ್ಜನೆ ಫಾರ್ ಎಕ್ಸಾಂಪಲ್ ಸಸ್ಯಗಳು ತಮ್ಮ ದೇಹದಲ್ಲಿ ಹೆಚ್ಚಾದಂಥ ನೀರನ್ನು ಬಾಷ್ಪೀಕರಣದ ಮೂಲಕ ಹೊರ ಹಾಕ್ತಾ ಹೋಗಲಿಕ್ಕೆ ನೀವು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡಿ ನೋಡ್ಬೋದು ನಿಮ್ಮ ಮನೆಯ ಮುಂದಿರುವಂಥ ಕುಂಡದ ಸಸ್ಯವನ್ನು ತೆಗೆದುಕೊಂಡು ಆ ಕುಂಡದ ಸಸ್ಯಕ್ಕೆ ಏನು ಮಾಡ್ರಿ ಅಂದರೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಕಟ್ಟಿರಿ ಆಮೇಲೆ ಬಿಸಿಲಲ್ಲಿ ಇಡ್ರಿ ಬಹಳ ಹೊತ್ತಿನ ನಂತರ ಪ್ಲಾಸ್ಟಿಕ್ ಚೀಲಗಳ ಒಳಗಡೆ ನೀರಿನ ಹನಿಗಳ ರೀತಿಯಾದಂಥ ರಚನೆಗಳು ಕಂಡು ಬರ್ತವೆ ಯಾಕಪ್ಪ ಅಂದರೆ ಸಸ್ಯಗಳು ಬೇರುಗಳ ಮೂಲಕ ಹೇರಿಕೊಳ್ಳಲ್ಪಟ್ಟಂಥ ನೀರನ್ನು ಅವುಗಳ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರ ಹಾಕುತ್ತವೆ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಏನು ಮಾಡ್ತವೆ ಹೊರ ಹಾಕುತ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಹೌದಾ ಇನ್ನ ನೆಕ್ಸ್ಟ್ ಸಜೀವಿಗಳ ಮತ್ತೊಂದು ಮುಖ್ಯ ಲಕ್ಷಣ ಪ ಏನಪ್ಪ ಅಂದರೆ ಸಂತಾನೋತ್ಪತ್ತಿ ತಮ್ಮನ್ನೇ ಹೋರು ಹೋಲುವಂತಹ ಮರಿ ಜೀವಿಗಳಿಗೆ ಜನ್ಮ ಕೊಡೋದನ್ನೇ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ ತಮ್ಮಣ್ಣೇ ಹೋಲುವಂತಹ ಮರಿ ಜೀವಿಗಳಿಗೆ ಜನ್ಮ ಕೊಡುವಂಥ ನಾವು ನಾವೇನು ಕೇಳ್ತೀವಿ ಸಂತಾನೋತ್ಪತ್ತಿ ಹೌದಾ ಮನುಷ್ಯ ಹೌದಾ ಮಗುವಿಗೆ ಹಸು ಕರುವಿಗೆ ನಾಯಿ ತಮ್ಮ ಮರಿಗಳಿಗೆ ಕೋಳಿ ಮರಿಗಳಿಗೆ ಅದೇ ಬಾತುಕೋಳಿ ಮರಿಗಳಿಗೆ ಸಿಂಹ ಹೌದಾ ಹುಲಿ ಇವೆಲ್ಲ ತಮ್ಮ ಮರಿಗಳಿಗೆ ಜನ್ಮ ಕೊಡ್ತಾವೆ ತಮ್ಮಣ್ಣೇ ಹೋಲುವಂಥ ಜೀವಿಗಳನ್ನು ಉತ್ಪತ್ತಿ ಮಾಡ್ತಾವೆ ತಮ್ಮಣ್ಣೇ ಹೋಲುವಂಥ ಜೀವಿಗಳನ್ನು ಉತ್ಪತ್ತಿ ಮಾಡುವಂಥ ಕ್ರಿಯೆನೇ ಸಂತಾನೋತ್ಪತ್ತಿ ಅದು ಜೀವಿಗಳಿಂದ ಜೀವಿಗಳಿಗೆ ಬದಲಾಗ್ತದೆ ಹೈಯರ್ ಕ್ಲಾಸಲ್ಲಿ ಅದನ್ನು ಅಭ್ಯಾಸ ಮಾಡ್ತೀರ ಲೈಂಗಿಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿ ಕೆಳಮಟ್ಟದ ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆದರೆ ಮೇಲ್ಮಟ್ಟದ ಜೀವಿಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನಡೀತದೆ ನಾವು ಚಿತ್ರದಲ್ಲಿ ನೋಡುತ್ತಿರುವಂಥ ಎಲ್ಲ ಸಂತಾನೋತ್ಪತ್ತಿಗಳು ಏನಪ್ಪ ಅಂದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಳು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಸಂಯೋಗ ಮತ್ತು ನಿಷೇಧನ ಕ್ರಿಯೆಯಿಂದ ನಡೆಯುವಂಥ ಸಂತಾನೋತ್ಪತ್ತಿ ಆದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವಿಭಜನೆ ವಿದಳನ ಕಾಯಜ ರೀತಿಯ ಕೆಲವು ಸಂತಾನೋತ್ಪತ್ತಿಗಳು ಏನಾಗ್ತವೆ ಅಂದರೆ ನಡೀತವೆ ಅಲ್ಲಿ ಸಸ್ಯದ ಒಂದು ಭಾಗ ಅಥವಾ ಜೀವಿಯ ದೇಹದ ಒಂದು ಭಾಗ ಅಥವಾ ಒಂದು ಕೋಶದಿಂದ ಏನಾಗ್ತದೆ ಅಂದರೆ ಸಂತಾನೋತ್ಪತ್ತಿ ನಡೀತದೆ ಅದನ್ನು ನೀವು ಹೈಯರ್ ಕ್ಲಾಸ್ಗಳಲ್ಲಿ ಅಭ್ಯಾಸ ಮಾಡೋಣಂತೆ ಇಷ್ಟು ಏನಪ್ಪ ಅಂದರೆ ಸಂತಾನೋತ್ಪತ್ತಿ ಇನ್ನು ಕೆಲವು ಹೇಳಿಕೆಗಳನ್ನು ಕೊಡು ಕೊಟ್ಟಿದ್ದಾರೆ ಆ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಅಂತ ಮಾರ್ಕ್ ಮಾಡಕ್ಬೇಕು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿದ ಹೇಳಿಕೆಯನ್ನು ಕೊನೆಯ ಕಾಲಮಲ್ಲಿ ಬರೀಬೇಕು ಇದು ನಿಮಗೆ ಹೋಮ್ವರ್ಕ್ ಇದನ್ನೆಲ್ಲ ಏನು ಮಾಡಬೇಕಂದ್ರೆ ನೀವು ಬರ್ದು ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ದು ಅಥವಾ ನಾನು ಏನು ಮಾಡಿದ್ದೀನಿ ಈಗ ಸ್ಲೈಡಿ ಇಟ್ಟಿದ್ದೀನಿ ಇದನ್ನು ಬುಕ್ಕಲ್ಲಿ ಬರೆದು ನೀವು ಫೋಟೋ ಹೊಡೆದು ನನಗೇನು ಮಾಡಬೇಕಂದ್ರೆ ಇದನ್ನು ಸರಿಪಡಿಸಿ ಕಳಿಸ್ಬೇಕು ನಾನು ಈಗ ಹೇಳ್ತೀನಿ ನೋಡಿ ಲಕ್ಷ ಕೊಡ್ರಿ ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರೆಸುತ್ತವೆ ಸರಿಯೋ ತಪ್ಪೋ ಇದು ಸರಿ ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತ ಸಂತತಿಯನ್ನು ಏನು ಮಾಡ್ತವೆ ಮುಂದುವರಿಸ್ತವೆ ಸರಿ ಸರಿಪಡಿಸುವಂಥ ಅವಶ್ಯಕತೆ ಇಲ್ಲ ಇನ್ನು ಎರಡನೇ ನೋಡೋಣ ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ ಸಂತಾನೋತ್ಪತ್ತಿಯಿಂದ ಇತರ ಜೀವಿಗಳಿಗೆ ಆಹಾರ ದೊರೆಯೋದಿಲ್ಲ ಹೌದಾ ಇದು ತಪ್ಪು ಹೌದಾ ಯಾವುದರಿಂದ ಆಹಾರ ದೊರೆತಿದೆ ಉತ್ಪಾದಕ ಸಸ್ಯಗಳು ಸ್ವಪೋಷಕಗಳು ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸುವ ಮೂಲಕ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ ಈ ಕಾಲಮಲ್ಲಿ ಬರಿಬೇಕು ಇಲ್ಲಿ ಬರಿಬೇಕು ಅದನ್ನು ಹೌದಾ ನೆಕ್ಸ್ಟ್ ಸಂತಾನೋತ್ಪತ್ತಿಯು ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ ಇಲ್ಲ ಇದು ಕೂಡ ತಪ್ಪು ಸಂತಾನೋತ್ಪತ್ತಿ ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಜೀವಿಲಿ ಅದು ಪ್ರಾಣಿ ಇರ್ಬೋದು ಅಥವಾ ಸಸ್ಯ ಇರ್ಬೋದು ಅಥವಾ ಸೂಕ್ಷ್ಮಾಣು ಜೀವಿಗಳಿರ್ಬೋದು ಪ್ರತಿಯೊಂದು ಜೀವಿಯಲ್ಲೂ ಸಂತಾನೋತ್ಪತ್ತಿ ಏನಾಗ್ತದೆ ಕಂಡು ಬರುತ್ತದೆ ಅದನ್ನು ಲಾಸ್ಟ್ ಕಾಲಮಲ್ಲಿ ಈ ಕಾಲಮಲ್ಲಿ ನೀವು ಬರೆದು ಕಳಿಸ್ಬೇಕು ಈ ವಿ ಈ ವಿಡಿಯೋ ನೀವು ನೋಡಿದ್ದೀರಾ ಅಂದರೆ ಲಾಸ್ಟ್ ಕಾಲಮಲ್ಲಿ ನಾನೇನು ಹೇಳಿದ್ದೀನಿ ಅದನ್ನು ಬರೆದು ಕಳಿಸ್ಬೋದಲ್ಲ ಅದೇನು ದೊಡ್ಡ ವಿಷಯ ಇಲ್ಲ ಹೌದಾ ನೆಕ್ಸ್ಟ್ ಇನ್ನು ಒಂದೇ ಜೀವಿಯು ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಪರಿಸರದಲ್ಲಿ ಏನಪ್ಪ ಅಂದರೆ ಅಪಾಯಗಳು ಆಗುವುದಿಲ್ಲ ಇಲ್ಲ ಅತಿಯಾದ ಸಂತಾನೋತ್ಪತ್ತಿ ಒಂದೇ ಜೀವಿಯಲ್ಲಿ ನಡೀತಾ ಇದ್ದರೆ ಅತಿಯಾದ ಸಂತಾನೋತ್ಪತ್ತಿ ಒಂದೇ ಜೀವಿಯಿಂದ ನಡೀತಾ ಇದ್ದರೆ ಫಾರ್ ಎಕ್ಸಾಂಪಲ್ ಈಗ ಕಪ್ಪೆಗಳನ್ನು ತಗೋತೀನಿ ಹೌದಾ ಕಪ್ಪೆಗಳ ಸಂಖ್ಯೆ ಒಮ್ಮಿಂದೊಮ್ಮೆ ಹೆಚ್ಚಾದರೆ ಕಪ್ಪೆಗಳೆಲ್ಲ ಏನು ಮಾಡ್ತವೆ ಅಂದರೆ ಕೀಟಗಳನ್ನು ಭಕ್ಷಿಸಿಬಿಡ್ತಾವೆ ಹಾಗಾದರೆ ಪರಾಗಸ್ಪರ್ಶ ನಡೆಸಲಿಕ್ಕೆ ಕೀಟಗಳೇ ಸಿಗೋದಿಲ್ಲ ಪರಾಗಸ್ಪರ್ಶ ಸರಿಯಾಗಿ ನಡೀಲಿಲ್ಲ ಅಂದರೆ ಬೆಳೆಯ ಇಳುವರಿ ಚೆನ್ನಾಗಿ ಬರೋದಿಲ್ಲ ನಮಗೆ ಆಹಾರ ಸುರಿಯೋದಿಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಜೀವಿಯ ಸಂತಾನೋತ್ಪತ್ತಿ ದಿಢೀರ್ನ ಹೆಚ್ಚಾದರೆ ಅದು ಪರಿಸರದಲ್ಲಿರುವಂಥ ಸಮತೋಲನವನ್ನು ಹಾಳು ಮಾಡ್ತದೆ ಪ್ರ ನಮಗೆ ನಮಗೆ ಈಗಾಗಲೇ ಗೊತ್ತಿದೆ ಪರಿಸರದಲ್ಲಿ ಪ್ರತಿಯೊಂದು ಜೀವಿ ಒಂದು ಜೀವಿ ಇನ್ನೊಂದು ಜೀವಿಯನ್ನು ಅವಲಂಬಿಸಿ ಬದುಕ್ತದ ಪರಿಸರದಲ್ಲಿರುವಂಥ ಒಂದು ಜೀವಿ ಇನ್ನೊಂದು ಜೀವಿ ಏನು ಮಾಡ್ತದ ಅವಲಂಬಿಸಿ ಬದುಕ್ತದ ಅದರಲ್ಲಿ ಏನಾದರೂ ಅಸಮತೋಲನ ಉಂಟಾಯಿತು ಒಂದು ಜೀವಿ ಹೆಚ್ಚಾಗಿ ಒಂದು ಜೀವಿಯ ಸಂಖ್ಯೆ ತೀರವಾಗಿ ಕಡಿಮೆ ಆಯಿತು ಅಂದರೆ ಅದು ಪರಿಸರದಲ್ಲಿಯ ಅಸಮತೋಲನ ಹೌದಾ ಅದಕ್ಕೆ ಲಾಸ್ಟ್ ಒನ್ ತಪ್ಪು ಅಷ್ಟು ಒನ್ ಏನು ತಪ್ಪು ಹೌದಾ ಇನ್ನು ನೆಕ್ಸ್ಟ್ ಸ್ಲೈಡನ್ನು ಅಭ್ಯಾಸ ಮಾಡೋಣ ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಹೌದು ಸಸ್ಯಗಳು ಬೀಜಗಳ ಮೂಲಕನೂ ಮತ್ತು ಕಾಂಡಗಳ ಮೂಲಕವೂ ಸಂತಾನೋತ್ಪತ್ತಿ ನಡೆಸ್ತಾವ ಅವುಗಳನ್ನು ಪಟ್ಟಿ ಮಾಡ್ರಿ ಅಂತ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಾನು ಯಾವುದನ್ನು ತಗೋತೀನಪ್ಪ ಅಂದರೆ ಮೆಕ್ಕೆಜೋಳವನ್ನು ತೊಗೋತೀನಿ ಬೀಜವನ್ನೇ ಬಿತ್ತಿರಲಿಲ್ಲ ಹಾಗಾದರೆ ಬೀಜದಿಂದ ಉಂಟಾಗುವಂಥ ಸಂತಾನೋತ್ಪತ್ತಿ ಅದಾದ ನಂತರ ನಾನೇನು ಮಾಡ್ತೀನಿ ಅಂದರೆ ಹತ್ತಿಯನ್ನು ತಗೋತೀನಿ ಬೀಜವನ್ನೇ ಬಿತ್ತಿರಲಿಲ್ಲ ಹಾಗಾದರೆ ಬೀಜದಿಂದನೇ ಉಂಟಾಗುವಂಥ ಸಂತಾನೋತ್ಪತ್ತಿ ಅವರೇ ತೊಗೋತೀನಿ ಹೌದಾ ಅಥವಾ ಕಲ್ಲಂಗಡಿ ತಗೋತೀನಿ ಅದು ಕೂಡ ಏನು ಬೀಜದಿಂದ ಉಂಟಾಗುವಂಥ ಸಂತಾನೋತ್ಪತ್ತಿ ಇನ್ನು ಕಾಂಡಗಳಿಂದ ಉಂಟಾಗುವಂಥ ಸಂತಾನೋತ್ಪತ್ತಿ ನಿಮ್ಮ ಮನೆ ಮುಂದಿರುವಂಥ ಗುಲಾಬಿ ಗಿಡ ಅದರ ಟೊಂಗೆಯನ್ನು ಕಟ್ ಮಾಡಿ ಹಸ್ತಿರೋದಿಲ್ಲ ಹಾಗಾದರೆ ಅದೇನದು ಕಾಂಡದಿಂದ ಉಂಟಾಗುವಂಥ ಸಂತಾನೋತ್ಪತ್ತಿ ಕಬ್ಬು ಕಬ್ಬಿನ ಕಾಂಡವನ್ನೇ ಭೂಮಿಯಲ್ಲಿ ಬಿತ್ತೋದ್ರ ಮೂಲಕ ನೀವೇನು ಮಾಡ್ತೀರ ಸಂತಾನೋತ್ಪತ್ತಿನ ಕಬ್ಬನ್ನು ಬೆಳೆಸ್ತಿರೋದಿಲ್ಲ ಹಾಗಾದರೆ ಅದು ಕೂಡ ಏನೋ ಕಾಂಡದಿಂದ ಉಂಟಾಗುವಂತಹ ಸಂತಾನೋತ್ಪತ್ತಿ ಅದೇ ರೀತಿಯಾಗಿ ಶುಂಠಿ ಅರಿಶಿನ ಹೌದಾ ಇವೆಲ್ಲ ಏನಪ್ಪ ಅಂದರೆ ಕಾಂಡದಿಂದ ಉಂಟಾಗುವಂಥ ಸಂತಾನೋತ್ಪತ್ತಿ ಅದನ್ನು ನೀವು ಬರೆದು ಹೋಮ್ವರ್ಕಾಗಿ ಕಳಿಸ್ಬೇಕು ಇದನ್ನು ಎರಡೂ ಪಟ್ಟಿಗಳನ್ನು ಯಾವುದು ಬೀಜದಿಂದ ಉಂಟಾಗುವಂಥ ಸಂತಾನ ನಾನು ಹೇಳಿದ್ದ ಬರಿಬೇಕಂತೇನಿಲ್ಲ ನೀವು ಹೊಸದಾದಂತಹ ಎಕ್ಸಾಂಪಲ್ಸನ್ನು ಬರೆದು ನನಗೆ ಹೋಮ್ವರ್ಕ್ ರೂಪದಲ್ಲಿ ಕಳಿಸ್ಬೇಕಿದ ಹೌದಾ ಸರಿ ನೆಕ್ಸ್ಟ್ ಇನ್ನು ಸಸ್ಯದ ಜೀವನದ ಚಕ್ರದ ಬಗ್ಗೆ ಅಭ್ಯಾಸ ಮಾಡೋಣ ಸಸ್ಯದ ಜೀವನ ಚಕ್ರ ಎಲ್ಲಿಂದ ಪ್ರಾರಂಭ ಆಗ್ತದಂದ್ರೆ ಬೀಜ ಇನ್ನು ಎಲ್ಲ ಸಸ್ಯಗಳಲ್ಲಿ ಬೀಜದಿಂದ ಸಂತಾನೋತ್ಪತ್ತಿ ಆಗೋದಿಲ್ಲ ಅಂತ ನಾನು ಈಗ ತಾನೇ ಹೇಳಿದೆ ಹಾಗಾದ್ರೆ ಮತ್ತೆ ಯಾವುದರಿಂದ ಆಗ್ತದೆ ಕಾಂಡದ ಗಿನ್ನು ಕಾಂಡದ ಭಾಗದಲ್ಲಿ ಒಂದು ಮೊಳಕೆ ಹಿಡಿಯುವಂಥ ಒಂದು ರಚನೆ ಇರ್ತದ ಅದನ್ನು ಕಾಂಡದ ಗಿನ್ನು ಅಂತ ಕಿರ್ತೀವಿ ಬೀಜ ಆಗಿರ್ಬೋದು ಅಥವಾ ಕಾಂಡದ ಗಿನ್ನದಿಂದ ಏನಾಗ್ತದೆ ಅಂದ್ರೆ ಅದನ್ನು ಭೂಮಿಯಲ್ಲಿ ಬಿತ್ತುತ್ತೀವಿ ಬಿತ್ತಿದಾಗ ನಮಗೇನು ಸಿಗ್ತದೆ ಸಸ್ಯ ಸಿಗ್ತದೆ ಹೌದಾ ಆ ಸಸ್ಯ ಆ ಸಸ್ಯ ಏನು ಮರವಾಗಿ ಬೆಳೀತದ ಮರವಿದ್ದಿದ್ದು ಕಾಯಿ ಕಾಯಿ ಇದ್ದಿದ್ದು ಹಣ್ಣು ಹಣ್ಣು ಮತ್ತೆ ಬೀಜಗಳನ್ನು ಕೊಡ್ತದ ಅಥವಾ ಕಾಂಡದ ಗಿನ್ನುಗಳನ್ನು ಕೊಡ್ತದೆ ಈ ರೀತಿಯಾಗಿ ನಾವು ಸಸ್ಯದ ಜೀವನ ಚಕ್ರವನ್ನು ಕಂಡ್ಕೋತೀವಿ ಸಸ್ಯದ ಜೀವನ ಚಕ್ರವನ್ನು ಏನು ಮಾಡ್ತೀವಿ ಕಂಡ್ಕೋತೀವಿ ಅದಕ್ಕೆ ಸಸ್ಯದ ಜೀವನ ಚಕ್ರದಲ್ಲಿ ಬೀಜ ಅತ್ಯಂತ ಮುಖ್ಯವಾದ ವಸ್ತು ಬೀಜ ಇಲ್ಲದೆ ಸಸ್ಯವನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕಾಂಡದ ಗಿನ್ನು ಇಲ್ಲದೆ ನಾವು ಸಸ್ಯವನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹೌದಾ ಅದಕ್ಕೆ ಸಸ್ಯದ ಜೀವನ ಚಕ್ರಲಿ ಬೀಜ ಅಥವಾ ಕಾಂಡದ ಗಿನ್ನು ಅತಿ ಮುಖ್ಯವಾದ ವಸ್ತುಗಳು ಸಸ್ಯಗಳನ್ನು ಬೆಳೀಲಿಕ್ಕೆ ಅವೇ ಸಸ್ಯಗಳಾಗ್ತವೆ ಸಸ್ಯ ಇದ್ದಿದ್ದು ಪ್ರೌಢಾವಸ್ಥೆಗೆ ಬರ್ತದೆ ಪ್ರೌಢಾವಸ್ಥೆಗೆ ಬಂದ ನಂತರ ಕಾಯಿಯನ್ನು ಕೊಡ್ತದೆ ಕಾಯಿ ಇದ್ದಿದ್ದು ಹಣ್ಣು ಆಗ್ತದೆ ಹಣ್ಣು ಬೀಜ ಮತ್ತು ಗಿನ್ನುಗಳನ್ನು ಹೊಸ ಹೊಸ ಸಸ್ಯಗಳನ್ನು ಬೆಳೀಲಿಕ್ಕೆ ಬೀಜ ಮತ್ತು ಕಾಂಡದ ಗಿನ್ನುಗಳನ್ನು ಕೊಡುವಂಥ ಕೆಲಸ ಮಾಡ್ತದೆ ಈನ ಸಜೀವಿಗಳು ಮತ್ತು ನಿರ್ಜೀವಿಗಳನ್ನು ಫಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಸಜೀವಿಗಳು ಮತ್ತು ನಿರ್ಜೀವಿಗಳ ನಡುವಿನ ವ್ಯತ್ಯಾಸವನ್ನು ಅತ್ಯಂತ ಕ್ಲಿಯರಾಗಿ ಪತ್ತೆ ಹಚ್ಚಲಿಕ್ಕೆ ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಜೀವಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರ್ಪಡಿಸ್ತದೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೂ ಫಾರ್ ಎಕ್ಸಾಂಪಲ್ ನಮ್ಮ ಮುಳ್ಳು ಚುಚ್ಚಿದಾಗ ನಮಗೆ ನೋವಿನ ಅನುಭವ ಆಗ್ತದಲ್ಲ ಹಾಗಾದರೆ ಮುಳ್ಳು ಪ್ರಚೋದನೆ ನಾವು ಅದಕ್ಕೆ ನೋವು ವ್ಯಕ್ತಪಡಿಸೋದೇನು ಪ್ರತಿಕ್ರಿಯೆ ಹಾವು ನಮ್ಮನ್ನು ನೋಡಿ ಬುಸ್ ಅನ್ನಿಸ್ತದೆ ಹಾವು ನಮ್ಮನ್ನು ನೋಡಿದ್ದು ಪ್ರಚೋದನೆ ಬುಸ್ಸನದು ಪ್ರತಿಕ್ರಿಯೆ ನನ್ನ ಹತ್ರ ಬರಬೇಡ ಅಂತಂದಂಗ ಹಿಂಗೆ ನಮ್ಮ ಸುತ್ತಮುತ್ತಲೂ ನಾವು ಹಲವಾರು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ಕಂಡುಕೊಳ್ತೀವಿ ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದ ತಕ್ಷಣ ಅದು ಮುದುಡಿಕೊಳ್ತದ ಹಂಗಾದ್ರೆ ಅದು ಕೂಡ ಏನು ಪ್ರಚೋದನೆ ಮುಟ್ಟೋದು ಪ್ರಚೋದನೆ ಅದು ಮುದುಡ್ಕೊಳ್ಳೋದೇನದು ಪ್ರತಿಕ್ರಿಯೆ ಈ ರೀತಿಯಾಗಿ ನಮ್ಮ ಪರಿಸರದಲ್ಲಿ ನಾವು ಹಲವಾರು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ನೋಡ್ತೀವಿ ಯಾವ ಜೀವಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರ್ಪಡಿಸ್ತದ ರೆಸ್ಪಾನ್ಸನ್ಸ್ಟಿಮಿಲಿ ಅಂತ ಕರಿತೀವಿ ಹೌದಾ ಆ ಎಲ್ಲ ಜೀವಿಗಳನ್ನು ನಾವು ಸಜೀವಿಗಳಂತ ಕರಿತೀವಿ ಹೌದಾ ಏನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಯಾವುದರ ಆಧಾರಿತವಾಗಿ ನಡೀತವೆ ಅಂದರೆ ಸ್ಪರ್ಶ ಬಿಸಿ ತಂಪು ಶಬ್ದ ಇಂತಹ ಕೆಲವು ಫಾರ್ ಎಕ್ಸಾಂಪಲ್ ಏನೋ ಒಂದು ಪಟಾಕ್ಷಿ ಜೋರಾಗಿ ಹಾರಿಸ್ತೀರಾ ಒಮ್ಮೆ ನಮ್ಮ ದೇಹ ನಡಗದಂಗೆ ಮಾಡ್ತದೆ ಹಾಗಾದರೆ ಪಟಾಕ್ಷಿ ಶಬ್ದ ಪ್ರಚೋದನೆ ನಮ್ಮ ದೇಹ ನಡಗಿದಂಗೆ ಮಾಡೋದು ಪ್ರತಿಕ್ರಿಯೆ ಈ ರೀತಿಯಾಗಿ ಸಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನೇನು ಮಾಡ್ತಾವ ತೋರ್ಪಡಿಸ್ತವೆ ಇನ್ನು ಕೆಲವು ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನಾನು ಮುಟ್ಟಿದರೆ ಮುನಿ ಹೇಳಿದೆ ಮುದುಡ್ಕೊಳ್ತದ ಅಂತ ಹೇಳಿದೆ ನೀವೇನಾದರೂ ಚೇಳನ್ನು ಯಾವುದನ್ನ ಚೇಳನ್ನು ಮುಟ್ಟಿದ್ದೀರಾ ಅಂದರೆ ಅದರ ಕೊಂಡಿಯ ಮೂಲಕ ನಿಮಗೆ ಕಸ್ತದ ಚುಚ್ಚುತ್ತದೆ ಚುಚ್ಚಿದಾಗ ಅದೊಂದು ಆಮ್ಲ ನಮ್ಮ ದೇಹವನ್ನು ಸೇವಿಸಿರ್ತದ ಅದು ಅತ್ಯಂತ ಅಪಾಯಕಾರಿ ಮತ್ತು ನೋವನ್ನುಂಟು ಮಾಡುವಂಥ ಆಮ್ಲ ಚೇಳಿನ ಕೊಂಡಿಯಲ್ಲಿರ್ತದ ಹಾಗಾದರೆ ಅದು ಕೂಡ ಏನು ಚೇಳಿನ ಕುಟುವಿಕೆಯು ಕೂಡ ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಹೌದಾ ಇನ್ನು ಅದೇ ರೀತಿಯಾಗಿ ಸೂರ್ಯಕಾಂತಿ ಹೂವಿನ ಎಕ್ಸಾಂಪಲ್ ಕೊಟ್ಟೆ ಸೂರ್ಯಕಾಂತಿ ಹೂವು ಯಾವತ್ತೂ ಸೂರ್ಯನಿಗೆ ಅಭಿಮುಖವಾಗಿ ಚಲಿಸ್ತಿರ್ತದ ಆ ಹೂವಿನ ಮುಖ ಇರ್ತದಲ್ಲ ಅದು ಯಾವತ್ತೂ ಸೂರ್ಯನ ಅಭಿಮುಖವಾಗಿ ಚಲಿಸ್ತದೆ ಹಾಗಾದರೆ ಅದು ಕೂಡ ಏನು ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅದು ಕೂಡ ಒಂದೇನೋ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಚಿಕ್ಕ ಮಕ್ಕಳು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿ ಗಾಬರಿಯಾಗಿ ತಾಯಿ ಕಡೆ ಬರೋದೇನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಜೋರಾಗಿ ಶಬ್ದದ ಕೇಳಿದ ನಂತರ ಚಿಕ್ಕ ಮಕ್ಕಳು ಆಳೋದು ಕೂಡ ಏನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇನ್ನು ಪ್ರತಿಯೊಂದು ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿ ತನ್ನದೇ ಆದ ಜೀವಿತಾವಧಿಯನ್ನು ಹೊಂದಿದೆ ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಜೀವಿ ತನ್ನದೇ ಆದ ಜೀವಿತಾವಧಿಯನ್ನು ಹೊಂದಿದೆ ಪ್ರತಿಯೊಂದು ಜೀವಿ ಜನಿಸಿ ಪ್ರೌಢಾವಸ್ಥೆಗೆ ಇಂತಿಷ್ಟೇ ಅವಧಿಯಲ್ಲಿ ಬರ್ತದೆ ಮನುಷ್ಯರಲ್ಲಾದರೆ ಹದಿನೆಂಟರಿಂದ ಇಪ್ಪತ್ತೊಂದು ಪ್ರೌಢಾವಸ್ಥೆಯ ಅವಧಿ ಆಮೇಲೆ ಸಂತಾನೋತ್ಪತ್ತಿಯನ್ನು ನಡೆಸ್ತವ ಮುಪ್ಪಾಗಿ ಕೊನೆಗೆ ಸಾಯ್ತವ ಹಾಗಾದರೆ ಜನನದಿಂದ ಮರಣದವರೆಗಿನ ಅವಧಿಯನ್ನು ಹಾಗಾದ್ರೆ ಜನನದಿಂದ ಮರಣದವರೆಗಿನ ಅವಧಿಯನ್ನು ನಾವು ಜೀವಿತಾವಧಿ ಅಂತ ಕರಿತೀವಿ ಬೇರೆ ಬೇರೆ ಪ್ರಾಣಿಗಳಲ್ಲಿ ಜೀವಿತಾವಧಿ ಏನಿದೆ ಅಂದರೆ ಬೇರೆ ಇದೆ ನಿಮ್ಮ ಎಕ್ಸಾಮ್ ಪರ್ಪಸ್ ನವೋದಯ ಸೈನಿಕ ಎಕ್ಸಾಂಪರ್ಪಸು ಕೆಲವು ಪ್ರಾಣಿಗಳ ಅಥವಾ ಜೀವಿಗಳ ಜೀವಿತಾವಧಿಯನ್ನು ಕೇಳುವಂಥ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆಗಿ ಒಂದು ಸ್ಲೈಡನ್ನು ಬೇರೆ ಬೇರೆ ಜೀವಿಗಳ ಜೀವಿತಾವಧಿಗೆ ಸಂಬಂಧಪಟ್ಟಂತೆ ಒಂದು ಸ್ಲೈಡನ್ನು ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ನೋಡಿರಿ ಆಮೆ ನಾವು ಇಲ್ಲಿ ನೂರ ಐವತ್ತು ವರ್ಷ ಅಂತ ಕೊಡ್ತೀವಿ ಆಮೆ ಎರಡು ನೂರಿಂದ ಕೆಲವು ಮುನ್ನೂರು ವರ್ಷಗಳು ಬದುಕ್ತವೆ ಕೆಲವು ಪ್ರಜಾತಿಯ ಆಮೆಗಳು ಹೌದಾ ಭೂಮಿಯ ಮೇಲೆ ಅತ್ಯಂತ ದೀರ್ಘಾವಧಿ ಬದುಕುವಂಥ ಯಾವುದಾದ್ರೂ ಪ್ರಾಣಿ ಇದ್ದರೆ ಅದು ಆಮೆ ಅದಾದ ನಂತರ ಆನೆ ಎಪ್ಪತ್ತು ವರ್ಷ ಬದುಕ್ತದ ಆಕಳು ಇಪ್ಪತ್ತು ವರ್ಷ ಬದುಕ್ತದ ಹದ್ದು ಇಪ್ಪತ್ತು ವರ್ಷ ಬದುಕ್ತದ ಮನುಷ್ಯ ಆದರೆ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಅರವತ್ತರಿಂದ ಎಪ್ಪತ್ತು ವರ್ಷ ಆದರೂ ಮನುಷ್ಯ ಏನು ಮಾಡ್ತಾನೆ ಅಂದರೆ ಬದುಕ್ತಾನೆ ಇಷ್ಟು ಏನಪ್ಪ ಅಂದರೆ ಮಾನವರ ಜೀವಿತಾವಧಿ ಅಥವಾ ಬೇರೆ ಬೇರೆ ಜೀವಿಗಳ ಜೀವಿತಾವಧಿ ಇನ್ನು ನಾವು ಸಸ್ಯಗಳನ್ನು ಏನು ಮಾಡ್ತೀವಿ ಅಂದರೆ ಮೂರು ರೀತಿಯಾಗಿ ವರ್ಗೀಕರಿಸ್ತೀವಿ ಆ ಮೂರು ರೀತಿ ಯಾವಪ್ಪ ಅಂದರೆ ಏಕವಾರ್ಷಿಕ ಸಸ್ಯಗಳು ದ್ವಿವಾರ್ಷಿಕ ಸಸ್ಯಗಳು ಮತ್ತು ಹೌದಾ ಬಹುವಾರ್ಷಿಕ ಸಸ್ಯಗಳು ಏಕವಾರ್ಷಿಕ ಸಸ್ಯಗಳಂದರೆ ಏನಪ್ಪ ಯಾವ ಸಸ್ಯಗಳನ್ನು ಒಂದೇ ವರ್ಷದ ಅವಧಿಯಲ್ಲಿ ಒಂದೇ ವರ್ಷದ ಹನ್ನೆರಡು ತಿಂಗಳ ಅವಧಿಯಲ್ಲಿ ಬೆಳೀಲಾಗ್ತದೋ ಅದನ್ನು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ ಹೌದಾ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವಂಥ ಸಸ್ಯಗಳನ್ನು ಹಣ್ಣಾದ ಮೇಲೆ ನಾಶವಾಗುವಂಥ ಸಸ್ಯಗಳನ್ನು ನಾವೇನು ಕರಿತೀವಿ ಏಕವಾರ್ಷಿಕ ಸಸ್ಯಗಳು ಉದಾಹರಣೆಗೆ ಜೋಳ ಗೋಧಿ ಭತ್ತ ಕುಂಬಳಕಾಯಿ ತರಕಾರಿಗಳು ಹತ್ತಿ ಇವೆಲ್ಲ ಏನಪ್ಪ ಅಂದರೆ ಏಕವಾರ್ಷಿಕ ಸಸ್ಯಗಳು ಇವೆಲ್ಲ ಏನೋ ಏಕವಾರ್ಷಿಕ ಸಸ್ಯಗಳು ಇನ್ನು ದ್ವಿವಾರ್ಷಿಕ ಅಥವಾ ದೈ ದ್ವೈವಾರ್ಷಿಕ ಬೈನಿಯಲ್ ಅಂತ ಕರಿತೀವಿ ಅದನ್ನು ಹೌದಾ ಬೈನಿಯಲ್ ಪ್ಲಾಂಟ್ಸ್ ದ್ವಿವಾರ್ಷಿಕ ಸಸ್ಯಗಳು ಎರಡು ವರ್ಷ ಅಥವಾ ಎರಡು ಋತುಗಳವರೆಗೆ ಜೀವಿಸಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವಂಥ ಸಸ್ಯಗಳನ್ನು ನಾವು ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ ಉದಾಹರಣೆಗೆ ಗಜ್ಜರಿ ಶುಂಠಿ ಎಲೆಕೋಸು ಕಬ್ಬು ಬಿಟ್ರೂಟ್ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ತಾವೆ ಅದಕ್ಕೆ ಇವುಗಳನ್ನು ಏನು ಮಾಡ್ತೀವಿ ಅಂದರೆ ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ ಇನ್ನು ಪೆರಿನಿಯಲ್ ಪ್ಲಾಂಟ್ಸ್ ಅಂತ ಕರಿತೀವಿ ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷಗಳವರೆಗೆ ಬದುಕಿ ಹೂವು ಹಣ್ಣು ಬೀಜಗಳನ್ನು ಉತ್ಪತ್ತಿ ಮಾಡುವಂಥ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು ಯಾವಪ್ಪ ಮಾವು ನಿಂಬೆ ತೆಂಗು ಬೇವು ಹಲಸು ಅಡಿಕೆ ಇವೆಲ್ಲ ಏನಪ್ಪ ಅಂದರೆ ಬಹುವಾರ್ಷಿಕ ಸಸ್ಯಗಳು ಇವೆಲ್ಲ ಏನು ಬಹುವಾರ್ಷಿಕ ಸಸ್ಯಗಳು ಹೌದಾ ಈ ನ ಏಕವಾರ್ಷಿಕ ಸಸ್ಯಗಳಿಗೆ ಒಂದಷ್ಟು ಉದಾಹರಣೆ ಬರೀರಿ ದ್ವಿವಾರ್ಷಿಕ ಸಸ್ಯಗಳಿಗೆ ಒಂದಷ್ಟು ಉದಾಹರಣೆ ಬರೀರಿ ಮತ್ತು ಏನೋ ಬಹುವಾರ್ಷಿಕ ಸಸ್ಯಗಳಿಗೆ ಒಂದಷ್ಟು ಉದಾಹರಣೆ ಬರೀರಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಈಗಾಗಲೇ ನಾನು ಬೇ ಏನೋ ಒಂದು ಎರಡೆರಡು ಅವ್ರು ಏನು ಮಾಡ್ರಿ ಬರೀರಿ ಅಂತ ಹೇಳಿದಾರೆ ಆದರೆ ನೀವು ಅಟ್ಲೀಸ್ಟ್ ನಾಲ್ಕು ನಾಲ್ಕು ಇದಕ್ಕೆ ಉದಾಹರಣೆಯನ್ನು ಏಕವಾರ್ಷಿಕ ಸಸ್ಯಗಳಿಗೆ ನಾಲ್ಕು ಉದಾಹರಣೆ ದ್ವೈವಾರ್ಷಿಕ ಸಸ್ಯಗಳಿಗೆ ನಾಲ್ಕು ಉದಾಹರಣೆ ಬಹುವಾರ್ಷಿಕ ಸಸ್ಯಗಳಿಗೆ ನಾಲ್ಕು ಉದಾಹರಣೆಯನ್ನು ಬರೆದು ನನಗೆ ಹೋಮ್ವರ್ಕ್ ಕಳಿಸ್ಬೇಕು ಹೌದಾ ಯಾರ್ಯಾರು ಗ್ರೂಪಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಇದನ್ನು ನನಗೆ ಬರೆದು ಕಳಿಸ್ಬೇಕು ಎಷ್ಟು ಸರಿ ಬರೆದಿದ್ರೆ ಆಮೇಲೆ ನಾನು ಹೇಳಿದ್ದೆ ಬರಿಬೇಕಂತೇನಿಲ್ಲ ಬೇರೆದನ್ನು ಬರೀಬಹುದು ಹೌದಾ ಓಕೆ ನೆಕ್ಸ್ಟ್ ಇನ್ನು ಸಸ್ಯಗಳನ್ನು ಮತ್ತೆ ಏನು ಮಾಡ್ತೀವಿ ಅಂದರೆ ನಾವು ಅವುಗಳ ದಳಗಳ ಆಧಾರದ ಮೇಲೆ ಒಂದು ಬೀಜವನ್ನು ತೆಗೆದುಕೊಂಡು ಆ ಬೀಜ ಮೇಲೆ ಹೊಡೆದಾಗ ಬೀಜದ ಮೇಲೆ ಹೊಡೆದಾಗ ಅದು ಕರೆಕ್ಟಾಗಿ ಎರಡು ದಳಗಳಾಗ್ತಾ ಇದ್ರೆ ಅದು ದ್ವಿದಳ ಆ ಬೀಜದ ಮೇಲೆ ಹೊಡೆದಾಗ ಅದು ಏನಾದರೂ ಪುಡಿ ಆಗ್ತಾ ಇದೆ ಅಂದರೆ ಅದನ್ನು ನಾವು ಏಕದಳ ಅಂತ ಕರಿತೀವಿ ಹೌದಾ ಏಕದಳ ಧಾನ್ಯ ಸಸ್ಯಗಳು ಏನಾಗಿರ್ತವೆ ಅಂದರೆ ಒಂದೇ ಒಂದು ಬೀಜದಳವನ್ನು ಹೊಂದಿರ್ತವೆ ಉದಾಹರಣೆಗೆ ಜೋಳ ರಾಗಿ ಗೋಧಿ ಭತ್ತ ಸಿರಿಧಾನ್ಯಗಳು ಇವೆಲ್ಲ ಏನಪ್ಪ ಅಂದರೆ ಏಕದಳ ಧಾನ್ಯಗಳು ಏಕದಳ ಧಾನ್ಯಗಳು ಆಮೇಲೆ ಯಾವ ಬೀಜಗಳು ಎರಡು ದಳಗಳನ್ನು ಹೊಂದಿರ್ತಾವ ಯಾವ ಬೀಜಗಳು ಎರಡು ಬೀಜದಳಗಳನ್ನು ಹೊಂದಿರ್ತವೆ ಅಂತಹ ಬೀಜಗಳನ್ನು ನಾವೇನು ಕರಿತೀವಿ ಅಂದರೆ ಅಂತ ಕರಿತೀವಿ ಉದಾಹರಣೆಗೆ ಹುರುಳಿ ಶೇಂಗಾ ತೊಗರಿ ಕಡಲೆ ಉದ್ದು ಶೇಂಗಾ ನೋಡ್ರಿ ಅದರ ಮೇಲೆ ಜೋರಾಗಿ ಹೊಡೆದಾಗ ಅದು ಎರಡು ಹೋಳಾಗ್ತದೆ ಅದೇನು ದ್ವಿದಳ ಒಂದೇ ಬೀಜದಲ್ಲಿ ಎರಡು ದಳಗಳನ್ನು ಹೊಂದಿರ್ತದೆ ಒಂದೇ ಬೀಜದಲ್ಲಿ ಎರಡು ದಳಗಳನ್ನು ಇರ್ತದೆ ಹೊಂದಿರ್ತದೆ ಇಷ್ಟು ಏನಪ್ಪ ಅಂದರೆ ಏಕದಳ ಮತ್ತು ದ್ವಿದಳ ಸಸ್ಯಗಳು ಏಕದಳ ಮತ್ತು ದ್ವಿದಳ ಸಸ್ಯಗಳೆಲ್ಲ ಹೂವು ಹೂ ಬಿಡ್ತಾವೆ ಇವುಗಳ ಸಂತಾನೋತ್ಪತ್ತಿ ಅಂಗ ಯಾವುದು ಹೂ ಆಮೇಲೆ ಇವುಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೀತದೆ ಗಂಡು ಲಿಂಗಾನುಗಳು ಮತ್ತು ಹೆಣ್ಣು ಲಿಂಗಾನುಗಳ ಸಂಯೋಗ ಮತ್ತು ನಿಷೇಧನ ಕ್ರಿಯೆಯಿಂದ ಏನಾಗ್ತದ ದ್ವಿದಳ ಸಸ್ಯಗಳಲ್ಲಿ ಮತ್ತು ಏಕದಳ ಸಸ್ಯಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೀತದೆ ಹೌದಾ ಇನ್ನ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ದುರಾಸೆಗೋಸ್ಕರ ಏನು ಮಾಡ್ತಾ ಇದ್ದಾರಂದ್ರೆ ಪರಿಸರದಲ್ಲಿರುವಂಥ ಗಿಡ ಮರಗಳನ್ನು ಪ್ರಾಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾನೆ ಈ ರೀತಿಯಾಗಿ ಪರಿಸರದಲ್ಲಿರುವಂಥ ಸಸ್ಯಗಳ ಗಿಡ ಮರಗಳ ಸಂಖ್ಯೆಯನ್ನು ಪ್ರಾಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಹೋದರೆ ಪರಿಸರದಲ್ಲಿರುವಂಥ ಸಮತೋಲನ ಹಾಳಾಗಿ ಅದು ಕೇವಲ ಮತ್ತು ಕೇವಲ ಮನುಷ್ಯನಿಗೆ ಒಂದು ದಿನ ಉಂಟು ಮಾಡ್ತದ ಅದನ್ನು ತಿಳ್ಕೊಳ್ತಾ ಇಲ್ಲ ಅದಕ್ಕೆ ನಮ್ಮ ಪರಿಸರದಲ್ಲಿರುವಂಥದ್ದು ಹೊಲದ ಸುತ್ತಮುತ್ತಲೂ ಇರುವಂಥ ಗಿಡಗಳನ್ನು ಬೆಳೆ ಚೆನ್ನಾಗಿ ಬರ್ತಲ್ಲ ಅಂತ ಕಟ್ ಮಾಡ್ತಾನೆ ಅಂಥದ್ದನ್ನು ಮಾಡಿದೆ ಹೌದಾ ಆದಷ್ಟು ಸಸ್ಯಗಳ ಬೆಳವಣಿಗೆ ಮತ್ತು ಪ್ರಾಣಿಗಳ ಉಳಿವಿಗೆ ಮನುಷ್ಯ ಏನು ಮಾಡಬೇಕಾಗಿದೆ ಅಂದರೆ ಶ್ರಮಿಸಬೇಕಾಗಿದೆ ಇನ್ನು ಪ್ರಾಣಿ ಸಂರಕ್ಷಣೆಯ ಮಹತ್ವ ಪ್ರಾಣಿಗಳನ್ನು ಯಾಕೆ ಸಂರಕ್ಷಿಸಬೇಕು ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ಏನು ಜಿಂಕೆಗಳ ಸಂಖ್ಯೆ ಜಿಂಕೆಗಳನ್ನೆಲ್ಲ ಬೇಟೆಯಾಡಿ ಬೇಟೆಯಾಡಿ ಜಿಂಕೆಗಳ ಸಂಖ್ಯೆ ಕಡಿಮೆ ಆಗಿದೆ ಜಿಂಕೆಗಳ ಸಂಖ್ಯೆ ಕಡಿಮೆ ಆದರೆ ಹಾಂ ಹುಲ್ಲನ್ನು ಮೇಯುವ ಪ್ರಾಣಿಗಳೇ ಇರೋದಿಲ್ಲ ಹುಲ್ಲು ನೋಡ್ರಿ ಯಾವಾಗ ಬೆಳೆದಿರ್ತದೋ ಅದನ್ನು ಮೇಯ್ ಪ್ರಾಣಿಗಳು ಮೇಯ್ದು ಹೌದಾ ಆ ಮಲಮೂತ್ರವನ್ನು ಏನು ವಿಸರ್ಜನೆ ಮಾಡ್ತವಲ್ಲ ಇದನ್ನು ಗೊಬ್ಬರವಾಗಿ ಸೇವಿಸಿ ಮತ್ತೆ ಏನಾಗ್ತದೆ ಅಂದರೆ ನೆಕ್ಸ್ಟ್ ಇಯರು ಹುಲ್ಲೇನಾಗ್ತದೆ ಚೆನ್ನಾಗಿ ಬೆಳೀತದೆ ಆದರೆ ಆ ಹುಲ್ಲನ್ನು ಮೇಯುವಂಥ ಪ್ರಾಣಿಗಳೇ ಇರಲಿಲ್ಲ ಅಂದರೆ ಆ ಹುಲ್ಲು ಎತ್ತರವಾಗಿ ಬೆಳೆದು ಹಾಂ ಆ ಮೊಳಕೆ ಹೊಡೆಯುವಂತಹ ಏನು ಸಸ್ಯಗಳಿದಾವಲ್ಲ ಅದರ ಮೇಲೆ ಬಿದ್ದು ಅಲ್ಲೇ ಕೊಳೆತು ಮುಂದಿನ ಋತುವಿನಲ್ಲಿ ಹುಲ್ಲು ಬೆಳೆಯೋದಿಲ್ಲ ಆಮೇಲೆ ಜಿಂಕೆಗಳ ಸಂಖ್ಯೆ ತೀರಾ ಕಡಿಮೆ ಆದರೆ ಮಾಂಸಾಹಾರಿ ಪ್ರಾಣಿಗಳು ಕೂಡ ಏನಾಗಲ್ಲ ಬದುಕೋದಿಲ್ಲ ನಾನು ಈಗಾಗಲೇ ಹೇಳಿದೆ ನಮ್ಮ ಪರಿಸರದಲ್ಲಿ ಒಂದು ಜೀವಿಯನ್ನು ಅವಲಂಬಿಸಿ ಇನ್ನೊಂದು ಜೀವಿ ಏನಾಗ್ತದೆ ಬದುಕ್ತದೂ ಪ್ರತಿ ಈ ಪರಿಸರದಲ್ಲಿ ಪ್ರತಿಯೊಂದು ಜೀವಿನೂ ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಲ್ಲಿ ಅದರದೇ ಆದ ಪ್ರಾಮುಖ್ಯತೆ ಹೊಂದಿದೆ ಸಿಂಹ ಅದರದೇ ಆದ ಪ್ರಾಮುಖ್ಯತೆ ಇದೆ ಅದಕ್ಕೆ ಏನು ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳು ಮತ್ತು ಅಳಿದು ಹೋದಾಗ ಪ್ರಾಣಿಗಳು ಅಂತ ಅಭ್ಯಾಸ ಯಾಕೆ ಮಾಡ್ತೀವಪ್ಪ ಅಂದರೆ ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಯಾಕೆ ಅವುಗಳನ್ನು ಉಳಿಸಬೇಕಾಗಿದೆ ಅದರ ಅವುಗಳ ಮಹತ್ವ ಏನು ನಮ್ಮ ಪರಿಸರದಲ್ಲಿರುವಂಥ ಸಮತೋಲನವನ್ನು ಕಾಪಾಡಲಿಕ್ಕೆ ಅವು ಅತಿ ಅವಶ್ಯಕ ಅದಕ್ಕೆ ಪ್ರಾಣಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೌದಾ ಇಷ್ಟು ಏನಪ್ಪ ಅಂದರೆ ನಾವು ಈ ಚಾಪ್ಟರಲ್ಲಿ ತಿಳ್ಕೊಂಡ್ವಿ ಯಾವುದು ಜೀವ ಪ್ರಪಂಚ ಇಲ್ಲಿ ಜೀವ ಪ್ರಪಂಚ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಬೇಕಾದ ಡೌಟ್ಸ್ ಇರಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಬೇಕಾದ ಡೌಟ್ಸ್ ಇರಲಿ ಹೌದಾ ಏನು ವಾಟ್ಸಪ್ ಮೂಲಕನೋ ಅಥವಾ ಫೋನ್ ಮಾಡಿ ಕೇಳೋದ್ರ ಮೂಲಕ ಏನು ಮಾಡ್ರೆ ನನ್ನನ್ನು ಸಂಪರ್ಕಿಸ್ರಿ ಇದನ್ನು ಹೇಳ್ತಾ ನಾನು ಇವತ್ತೇನು ಮಾಡಿದ್ದೀನಿ ಅಂದರೆ ಒಂದು ಎರಡು ಮೂರು ಪಾಯಿಂಟ್ಸ್ ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನೆಲ್ಲರೂ ಬರೆದು ಕಳಿಸುವಂಥ ಕೆಲಸ ಮಾಡಿರಿ ಹೌದಾ ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇದು ಫಸ್ಟ್ ಚಾಪ್ಟರ್ ಜೀವಗಳ ಪ್ರಪಂಚ ಫಸ್ಟ್ ಚಾಪ್ಟರ್ ಮುಗಿತು ಹೌದಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ ಮತ್ತೊಂದು ಚಾಪ್ಟರ್ನ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚಾಪ್ಟರ್ನ ತೊಗೊಂಡು ಬರ್ತೀನಿ ಹೌದಾ ಆಮೇಲೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿರಿ ಇದರ ಸಿಲೆಬಸ್ಸು ಭಾಳ ಜನರಲ್ ಅನಿಸ್ತದೆ ನಮಗೆ ಆದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನವೋದಯ ಆಗಿರ್ಬೋದು ಸೈನಿಕ ಶಾಲೆ ಆಗಿರ್ಬೋದು ಅಥವಾ ಮುರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳ್ತಾರ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀವು ಪ್ರಶ್ನೆ ಮಾಡಿದ್ರೆ ನಮಗೆ ಮತ್ತಿಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಹೌದಾ ಈ ವಿಡಿಯೋ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು